ರಮೇಶಾ ತನ್ನ ಪತಿ ತಾರಾನ ಅವಳ ತವ್ರ ಮನೆಯಿಂದ ವಾಪಸ್ ಕರ್ಕೊಂಡ್ ಬರ್ತಿರ್ತಾನೆ. ಮಧ್ಯಾಹ್ನ ಬಿಸಿಲಿನ ಕಾರಣ ಅವರಿಬ್ರು ರಸ್ತೆಯಲ್ಲಿರೋ ಒಂದ್ ದೊಡ್ಡ ಮರದ ಕೆಳಗಡೆ ವಿಶ್ರಮಿಸ್ತಾ ಕೂರ್ತಾರೆ. ಅವ್ರಿಗ್ ಗೊತ್ತಿರ್ಲಿಲ್ಲ ಅದೇ ಮರದ ಮೇಲೆ ಒಂದ್ ಭೂತ ಇತ್ತು. ಅದು ತಾರನ್ ಸೌಂದರ್ಯ ನೋಡಿ ಮೋಹಗೊಳ್ತು. ವಾವ್, ಎಷ್ಟು ಸುಂದರವಾಗಿದ್ದಾಳೆ, ಆದರೆ ಅವಳ ಪತಿ ಎಷ್ಟೊಂದು ಕಪ್ಪು. ಅವಳ ಪತಿ ನಾನಾಗ್ಬೇಕಾಗಿತ್ತು. ತುಂಬಾ ಬಾಯರ್ಗೆ ಆಗ್ತಾ ಇದೆ ನೀರು. ಈಗ್ಲೇ ಕೊಡ್ತೀನಿ. ಅರೆ, ನೀರು ಖಾಲಿಯಾಗಿದೆ. ಈಗೇನ್ ಮಾಡೋದು, ನನ್ಗಂತೂ ತುಂಬಾ ದಾಹ ಆಗ್ತಿದೆ. ಚಿಂತೆ ಯಾಕೆ ಮಾಡ್ತೀಯ, ಬರ್ತಾ ದಾರಿಯಲ್ಲಿ ಇಲ್ಲೇ ಬಾವಿ ನೋಡಿದ್ದೆ. ನಾನು ಈಗ್ಲೇ ಹೋಗಿ ನೀರು ತರ್ತೀನಿ. ಹ್ಮ್, ಬೇಗ ಬನ್ನಿ. ಅವನು ಇವಳ ಪತಿಯಾಗಕ್ಕೆ ಲಾಯಕ್ಕೆ ಇಲ್ಲ. ಅವನ ಜಾಗದಲ್ಲಿ ನಾನಿದ್ದಿದ್ರೆ ಚಿಟ್ಕೆ ಒಡೆಯೋದ್ರಲ್ಲಿ ನೀರು ತರ್ತಿದ್ದೆ. ಈಗೇನ್ ಮಾಡ್ಲಿ? ಹೌದು, ಅವನ ಜಾಗದಲ್ಲಿ ಈಗಲೂ ಕೂಡ ನಾನು ಅವಳ ಪತಿ ಆಗ್ಬಹುದು. ಈಗ ನಾನು ಅದೇ ಬಾವಿಲಲ್ಲಿ ಅವನ ತಳ್ಳಿ ಬಿಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಕಾಪಾಡಿ 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 ಕಾಪಾಡಿ. ಈಗ ನಿಂಗೆ ಯಾರು ಕಾಪಾಡಕ್ಕಾಗಲ್ಲ. ತಗೋ ನೀರು. ಅರೆ, ನೀವು ನನ್ನ ಹಿಂದೆ ಹೇಗೆ? ನೀವ್ ಆ ಕಡೆ ಹೋಗಿದ್ದಲ್ವಾ? ಹೌದು, ಆ ಬಾವಿ ನೀರು ತಣ್ಣಗಿರ್ಲಿಲ್ಲ, ಅದಕ್ಕೆ ಇನ್ನೊಂದ್ ಬಾವಿಗೆ ಹೋಗಿ ನೀರ್ ತಂದೆ. ತಗೋ ಕುಡಿ. ನಿಜವಾಗ್ಲೂ ನೀರ್ ತುಂಬಾ ತಂಪಾಗಿದೆ. ಸರಿ, ಈಗ ಮನೆಗ್ ಹೊರಡೋಣ. ನಾವು ತಲುಪ್ತಾ ತಲುಪ್ತಾ ರಾತ್ರಿ ಆಗ್ಬಿಡತ್ತೆ. ರಾತ್ರಿ ಅಂದ್ರೆ ನಂಗೆ ತುಂಬಾ ಭಯ ಆಗತ್ತೆ. ರಾತ್ರಿ ಆಗ್ತಿದ್ದಂಗೆ ಭೂತ ಪ್ರೇತಗಳು ಎಚ್ಚರ ಆಗ್ತವಂತೆ. ಅರೆ, ನೀನ್ ಎಷ್ಟು ಸುಂದರವಾಗಿದ್ದೀಯ ಅಂದ್ರೆ ಭೂತ ಏನಾದ್ರೂ ನೋಡಿದ್ರೆ ನಿನ್ ಲವ್ ಮಾಡಕ್ ಶುರು ಮಾಡ್ಬಿಡುತ್ತೆ. ಥೋ, ತಮಾಷೆ ಸಾಕು, ನಡೀರಿ ಈಗ. ಅಯ್ಯೋ ಕಾಪಾಡಿ, ಯಾರಾದ್ರೂ ಇದ್ದೀರಾ? ಕಾಪಾಡಿ, ಯಾರಾದ್ರೂ ಕಾಪಾಡಿ. ಬಾ ತಾರಾ, ನನ್ನ ಸೊಸೆ, ಮುದ್ದಿನ ಸೊಸೆ, ಬಾ. ರಮೇಶ, ಅಷ್ಟೊಂದ್ ಆಸೆಯಿಂದ ನೋಡ್ಬೇಡ್ವೋ, ಇನ್ನು ನಾಕ್ ದಿನ ತಾರ ನನ್ ರೂಮ್ನಲ್ಲೇ ಇರ್ತಾಳೆ. ಯಾಕೆ? ಮರ್ತ್ ಬಿಟ್ಟಿಯಾ? ಇದು ನಮ್ ಸಂಪ್ರದಾಯ. ತವ್ರ ಮನೆಯಿಂದ ಬಂದ ಮೇಲೆ ನಾಕ್ ದಿನ ಗಂಡ ಹೆಂಡತಿ ಸೇರೋ ಹಾಗಿಲ್ಲ. ಇದೆಂತ ಸಂಪ್ರದಾಯ? ನಾನು ಯೋಚಿಸಿದ್ದೆ ಇಷ್ಟು ಸುಂದರವಾದ ತಾರಾ ಜೊತೆ ಪ್ರೀತಿಲಿ ತೇಲಾಡೋಣ ಅಂತ. ಆದ್ರೆ ಇಲ್ಲಿ ಮನಸ್ಸು ಹೇಳ್ತಾ ಇದೆ ಇದೆ ಇವ್ರನ್ನೆಲ್ಲ ಮಾಯ ಮಾಡ್ಬಿಡು ಅಂತ. ಇರ್ಲಿ, ಚಿಂತೆ ಮಾಡ್ಬೇಡ, ಕೇವಲ 4-5 ದಿನ ತಾನೆ. ಅದರ ನಂತರ ನಾನು, ತಾರಾ ಮತ್ತು ನಮ್ಮ ಪ್ರೀತಿ. ಅರೆ ಅಣ್ಣ, ಯಾರಾದ್ರೂ ಇದ್ದೀರಾ? ಕಾಪಾಡಿ, ಯಾರಾದ್ರೂ ಕಾಪಾಡಿ. ಇಷ್ಟು ದೊಡ್ಡ ಊರಲ್ಲಿ ಯಾರು ಇಲ್ವಾ? ಅಯ್ಯಯ್ಯೋ, ರಕ್ತ ಕುಡಿಯೋ ಭೂತಾನೇ ಇರ್ಬೇಕಿದು. ಅಯ್ಯೋ ಜ್ಯೂಸ್ ಅಂಡಿ ಅಣ್ಣ, ನಾನು ಭೂತ ಅಲ್ಲ. ನೆನ್ನೆ ನಾನು ನನ್ನ ಹೆಂಡತಿ ಜೊತೆ ಎತ್ತಿನ ಗಾಡಿಲಿ ಬರ್ತಿದ್ದೆ. ನಿಮ್ಮ ಅಂಗಡಿಲಿ ಕಬ್ಬಿನ ಜ್ಯೂಸ್ ಕುಡ್ದಿದ್ದೆ, ಇವಂದಕ್ಕೆ ನೋಡಿದ್ದೀನಿ ನಾನು. ಜ್ಯೂಸ್ ಅಂಗಡಿಯವನು ತಕ್ಷಣ ರಮೇಶನ್ಗೆ ಹಗ್ಗ ಹಾಕಿ ಬಾವಿಯಿಂದ ಮೇಲ್ ತರ್ತಾನೆ. ಅವನು ಹೇಳಿದ ಎಲ್ಲ ಕಥೆನು ಕೇಳಿಸ್ಕೋತಾನೆ. ನಾನು ನಮ್ಮ ಊರಿನ ಈ ಭೂತದ ಬಗ್ಗೆ ಕೇಳಿದ್ದೀನಿ. ನೀವು ಆದಷ್ಟು ಬೇಗ ನಿಮ್ಮ ಮನೆಗೆ ಹೋಗಿ ಆ ಭೂತ ನಿಮ್ಮ ಹೆಂಡತಿಗೆ ಏನಾದ್ರೂ ತೊಂದರೆಗಿದ್ರೆ ಕೊಡ್ತಿರ್ಬೋದು. ಯಾರು ನೀವಿಲ್ಲ? ಹೇಗೆ ಬಾಗ್ಲು ಮುಚ್ಚೆ ಇದೆ? ಹಾ, ಅದನ್ನ ನಾನೇ ಬರ್ಬೇಕಾದ್ರೆ ಮುಚ್ಬಿಟ್ ಬಂದೆ, ಅತ್ಗೆ ಬರ್ಬೋದು ಅಂತ. ಯಾಕೆ? ನಿನ್ನ ಪ್ರೀತಿ ಮಾಡೋಕೆ 2 ದಿವಸ ಆಯ್ತು. ಅಯ್ಯೋ ಸ್ವಲ್ಪ ತಾಳ್ಮೆ ಇರ್ಲಿ, ಇಷ್ಟೊಂದಾತ್ರ ಒಳ್ಳೇದಲ್ಲ. ತಾರಾ, ಅವನಿಂದ ದೂರ ಇರು, ಅವನು ಮೋಸ್ಕಾರ. ಅರೆ ಇಬ್ರು ಅವನಿಂದ ದೂರ ಹೋಗುತ್ತಾರಾ? ಅವನು ಮೋಸ್ಕಾರ.
ಮೋಸಗಾರ ನಾನಲ್ಲ ತಾರ, ಅವನು ನಿನ್ ಕರ್ಕೊಂಡು ಬಂದವನು ನಾನೇ ಅಲ್ವಾ? ಆದ್ರೆ ನಾನು ನಿನಗೆ ನೀರ್ ತರಕ್ ಹೋಗಿದ್ದಾಗ ಇವನು ನನ್ನ ಬಾವಿಗೆ ತಳ್ಳಿಬಿಟ್ಟ, ಹಾಗೂ ನನ್ನ ರೂಪ ತಾಳಿ ಇಲ್ಲಿಗೆ ಬಂದಿದ್ದಾನೆ. ಇಬ್ರು ಮಧ್ಯ ದೊಡ್ಡ ಜಗಳನೇ ಆಗತ್ತೆ. ಅಲ್ಲಿಗೆ ಮನೆಯವ್ರು ಎಲ್ಲರೂ ಬರ್ತಾರೆ. ಇಬ್ರು ಮಾತುಗಳನ್ನ ಕೇಳಿಸ್ಕೊಂಡು ಅವ್ರಿಗೆ ಗೊತ್ತಾಗೋದಿಲ್ಲ ಯಾರು ನಿಜವಾದ ರಮೇಶ ಯಾರು ನಕಲಿ ರಮೇಶ ಅಂತ. ಇಬ್ರು ತಮ್ಮನ್ನ ತಾವು ಸಮರ್ಥಿಸ್ಕೊಳ್ಳೋದ್ರಲ್ಲೇ ಇರ್ತಾರೆ. ಕೊನೆಗೆ ರಮೇಶನ ಅತ್ತಿಗೆ ಹೇಳ್ತಾರೆ, ಮಾವ ಇವ್ರ ಬಗ್ಗೆ ನನಗೊಂದು ಗುಪ್ತ ವಿಚಾರ ಗೊತ್ತಿದೆ, ಅದನ್ನ ರಮೇಶ ನನಗ್ ಮಾತ್ರ ಹೇಳಿದ್ದ. ಯಾವ ವಿಷಯ ಮಗಳೇ? ಇವರಿಬ್ರನ್ನ ಬೇರೆ ಬೇರೆ ರೂಮ್ನಲ್ಲಿ ಕೂಡ ಹಾಕಿ, ಆಗ ನಾನು ನಿಮಗೆ ವಿಷಯ ಹೇಳ್ತೀನಿ. ನಾನು ಇಲ್ಲೇ ಹೇಳಿಬಿಟ್ರೆ ಸಾಬೀತುಪಡಿಸೋದು ಹೇಗೆ ಅಸಲಿ ಯಾರು ಭೂತ ಯಾರು ಅಂತ? ಅತ್ತಿಗೆ ಮಾತಿನಂತೆ ಇಬ್ರನ್ನು ಬೇರೆ ಬೇರೆ ರೂಮ್ನಲ್ಲಿ ಕೂಡ ಹಾಕ್ತಾರೆ. ಒಂದ್ ರೂಮ್ನಲ್ಲಿ ಇರೋ ಭೂತ ಯೋಚನೆ ಮಾಡೋದಕ್ಕೆ ಶುರು ಮಾಡತ್ತೆ. ನನ್ನ ರೂಮಲ್ಲಿ ಕೂಡ ಹಾಕೋದ್ರಿಂದ ಏನ್ ಪ್ರಯೋಜನ? ಇವ್ರಿಗಿನ್ನ ಗೊತ್ತಿಲ್ಲ ನಾನ್ ಇವ್ರ ಮಾತನ್ನ ಕೇಳಿಸ್ಕೊಳ್ಳಕ್ಕೆ ಇವ್ರ ರೂಮ್ಗೆ ಹೋಗ್ಬೋದು ಅಂತ. ಮಾವ, ರಮೇಶ ನನ್ಗೆ ಹೇಳಿದ್ದ ಅವನು ತನ್ನ ತಪಸ್ಸಿನಿಂದ ಒಂದು ಸಿದ್ಧಿ ಪಡೆದಿದ್ದೀನಿ ಅಂತ. ನಾನೊಂದು ಬಾಟ್ಲ್ ಒಳಗಡೆ ಸಾಸಿವೆ ಕಾಳು ಹಾಕಿದ್ರೆ ಆ ಸಾಸಿವೆನ ತೆಗಿಯೋದಕ್ಕೆ ಅವನು ಹೊಗೆ ರೂಪ ತಾಳ್ತಾನೆ. ಅವರು ಆಗ ಹೊಗೆ ರೂಪ ತಾಳಿ ಬಾಟ್ಲಿ ಒಳಗಡೆ ನುಗ್ಗಿ ಸಾಸಿವೆನ ಹೊರ ತಂದ್ರೆ ಅವನು ನಿಜವಾದ ರಮೇಶ. ಯಾರು ತೆಗಿಯೋದಿಲ್ವೋ ಅವನು ನಕಲಿ ರಮೇಶ. ಮೂರ್ಕೊಳು ಇವಳು, ಇವಳಿಗೆ ಗೊತ್ತಿಲ್ಲ ಬಾಟಲಿನಿಂದ ಸಾಸಿವೆ ಯಾಕೆ ಭೂಮಿ ಒಳಗಡೆ ನುಗ್ಗಿ ನಾನು ಚೆನ್ನಾನೇ ತರ್ತೀನಿ. ಇದರ ಅರ್ಥ ನಾಳೆ ತಾರ ನನ್ನವಳೆ. ಮಾರನೇ ದಿನ ಎಲ್ಲರ ಮುಂದೆ ಅವರಿಬ್ರನ್ನ ಕರೆಸ್ತಾರೆ. ಅತ್ತಿಗೆ ಒಂದು ಬಾಟ್ಲಿನ ತೆಗೆದು ಅವ್ರ ಮುಂದೆ ಇಡ್ತಾಳೆ. ತನ್ನ ಕೈಲಿರೋ ಸಾಸಿವೆ ಕಾಳನ್ನ ಎಲ್ರಿಗೂ ತೋರಿಸ್ತಾ ಹೇಳ್ತಾಳೆ, ರಮೇಶ ನಾನು ಈ ಸಾಸಿವೆ ಕಾಳನ್ನ ಇದ್ರ ಒಳಗಡೆ ಹಾಕ್ತೀನಿ. ನೀನ್ ನನಗೊಂದ್ಸತಿ ಹೇಳಿದ್ದೆ ನೆನ್ಪಿದ್ಯಾ, ನೀನು ಸಿದ್ಧಿ ಪಡ್ಕೊಂಡಿದ್ಯಾ ಅಂತ. ಈ ಸಾಸಿವೆ ಕಾಳನ್ನ ಬಾಟ್ಲು ಒಳಗಡೆ ಹೋಗಿ ತೆಗೆದ್ಕೊಂಡು ಬಂದ್ರೆ ನಿಜವಾದ ರಮೇಶ ಯಾರು ಅಂತ ಗೊತ್ತಾಗತ್ತೆ. ನಾವ್ ಎಲ್ರೂ ನಿಜವಾದ ರಮೇಶನ ನೋಡ್ತೀವಿ. ಮಾವ, ಇವನೇ ನಿಜವಾದ ಭೂತ. ನಮ್ಮ ರಮೇಶ ಇಲ್ಲಿದ್ದಾನೆ ನೋಡಿ. ಆದ್ರೆ ಅತ್ತಿಗೆ, ನಿಮಗೆ ಈ ಐಡಿಯಾ ಹೇಗೆ ಒಳಿತು? ನಿನ್ ಮಾತು ಕೇಳಿಸ್ಕೊಂಡು ನನ್ಗೆಲ್ಲ ಅರ್ಥ ಆಗಿತ್ತು. ಇವನೊಬ್ಬ ಭೂತ, ಹಾಗೂ ಭೂತ ಯಾವ ರೂಪದಲ್ಲಾದ್ರೂ ಎಲ್ಲಾದ್ರೂ ಅಡ್ಕೋಬಹುದು ಅಂತ ಹೇಳಿ ಅದಕ್ಕಾಗಿ ನಾನು ನಿಮ್ಮಿಬ್ರು ಬೇರೆ ಬೇರೆ ರೂಮ್ನಲ್ಲಿ ಬಂದಿದ್ದು. ಮತ್ತೆ ಮಾವನವ್ರಿಗೆ ನಿಮ್ ತಪ್ಪಿನ ಬಗ್ಗೆ ಸುಳ್ಳು ಹೇಳಿದ್ದೆ. ನನಗೆ ಗೊತ್ತಿತ್ತು ಈ ಭೂತ ನನ್ನ ಮಾತನ್ನ ಕದ್ದು ಕೇಳಿಸ್ಕೊಳತ್ತೆ ಅಂತ, ಮತ್ತೆ ನಾನು ಹೇಳಿದ ಕೆಲಸ ಖಂಡಿತ ಮಾಡತ್ತೆ ಅಂತ. ತನ್ನನ್ನು ತಾನು ಅಸಲಿ ಅಂತ ತೋರಿಸ್ಕೊಳ್ಳೋ ಭ್ರಮೆಯಲ್ಲಿ ಬಾಟ್ಲ್ ಒಳಗಡೆ ಹೋಗೇ ಹೋಗತ್ತೆ. ಮೋಸ, ಇಷ್ಟು ದೊಡ್ಡ ಮೋಸ. ಇವತ್ತು ಒಂದು ವಿಷಯ ನನಗೊಂದು ಅರ್ಥ ಆಯ್ತು. ಯಾರ್ದ್ಯಾರ್ದೋ ಮಾತು ಕೇಳಿ ನಾವು ಅರ್ಜೆಂಟ್ ಆಕ್ಷನ್ ತಗೋಬಾರ್ದು. ತಗೊಂಡ್ರೆ ಈಗ ನನಗೆ ಬಂದಿರೋ ಪರಿಸ್ಥಿತಿ ಬರುತ್ತೆ.